ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಯಶವರಾಜ್. ಈ ಕ್ಷಣದ ಅಪ್ಡೇಟ್ಸ್ ಬನ್ನಿ. ಇನ್ನು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಆಲಕನೂರ ನೀಲಜಿ ಸೊಟಟಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಪಿ ರಾಜೀವ್ ಚಾಲನೆ ನೀಡಿದರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಆಲಕನೂರ ನೀಲಜಿ ಸುಟ್ಟಟ್ಟಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ 2021-22 ಯೋಜನೆಯ ಅಡಿಯಲ್ಲಿ ಅನುದಾನದಲ್ಲಿ ನೀಲಜಿ ಪರಮಾನಂದವಾಡಿ ಸೇರುವ ಮುಖ್ಯ ರಸ್ತೆಗೆ 50 ಲಕ್ಷ ರೂಪಾಯಿ ಮತ್ತು ಆಲಕನೂರ ಸ್ವಾಮಿ ತೋಟದ ರಸ್ತೆ ಅಭಿವೃದ್ಧಿ ಕಾಮಗಾರಿ 60 ಲಕ್ಷ ರೂಪಾಯಿ, ಸುಟ್ಟಟ್ಟಿ ಗ್ರಾಮದ ಇಂಚಗೇರಿ ಸಂಪ್ರದಾಯದ ಮಾಧವಾನಂದ ಮಠದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 50 ಲಕ್ಷ ರೂಪಾಯಿ, ಒಟ್ಟು 1,60,00,000 ರೂಪಾಯಿ ವೆಚ್ಚದಲ್ಲಿ ಮೂರು ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ. ಗ್ರಾಮದ ಮುಖಂಡರಗಳ ಸಮ್ಮುಖದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಕುಡಚಿ ಶಾಸಕ ಪಿ ರಾಜೀವ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಆಲಕನೂರ ನೀಲಜಿ ಸುಟ್ಟಟ್ಟಿ ಗ್ರಾಮದ ಗ್ರಾಮ ಪಂಚಾಯಿತಿ ಚುನಾಯಿತ ಎಲ್ಲಾ ಸದಸ್ಯರುಗಳು ಹಾಗೂ ಶಾಸಕ ಪಿ ರಾಜೀವ್ ಅವರ ಅಭಿಮಾನಿಗಳು ಭಾಗಿಯಾಗಿದ್ದರು. ಮಹದೇವ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಟೂರ್ ನಗರದಲ್ಲಿ ರಾಜನಹಳ್ಳಿ ವಾಲ್ಮೀಕಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಪ್ರಸನ್ನಾನಂದ ಮಹಾಪುರಿ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಶ್ರೀ ವಾಲ್ಮೀಕಿ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ಜಿಲ್ಲೆ ತಿಪಟೂರು ನಗರದ ಶ್ರೀ ರೇಣುಕಾ ಮಂದಿರದಲ್ಲಿ ಆಯೋಜಿಸಿದ್ದ ದಾವಣಗೆರೆ ಜಿಲ್ಲೆ ರಾಜನಹಳ್ಳಿಯಲ್ಲಿ ನಡೆಯಲಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆ ಹಾಗೂ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಎಸ್ಟಿ ಮೋರ್ಚಾ ರಾಷ್ಟ್ರೀಯ ಉಪಾಧ್ಯಕ್ಷ ಬೆಳ್ಳಿ ಗಂಗಾಧರ್ ಅವರಿಗೆ ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀಗಳು ಮಾತನಾಡಿ, ಮೀಸಲಾತಿ ಶೋಷಿತ ಸಮುದಾಯಗಳ ಊರುಗೋಲು, ಸರ್ಕಾರದ ಸವಲತ್ತುಗಳನ್ನು ಪಡೆದ ಸಮುದಾಯಗಳು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಬದುಕಬೇಕು. ವಿಶ್ವಕ್ಕೆ ಜೀವನ ಸನ್ಮಾರ್ಗದ ದಾರಿ ತೋರಿದ ವಾಲ್ಮೀಕಿ, ರಾಮಾಯಣ ನೀಡಿದ ಮಹರ್ಷಿ ವಾಲ್ಮೀಕಿ ವಿಶ್ವ ಶ್ರೇಷ್ಠರು ಎಂದರು. ಭರತ, ಶತ್ರುಘ್ನ ತಾಯಿ ಹೆಸರು ಕೈಕಿ. ದಶರಥ ಮಾಡಿದ್ರೆ ಮೂರನೇ ಇಟ್ಟರು. ಈಗ ನಿಮ್ಮ ಮನೆಯೊಳಗೆ ನಿಮ್ಗೆ ವಯಸ್ಸಾದ್ಮೇಲೆ ನಿಮ್ಮ ಮನೆತನದ ಜವಾಬ್ದಾರಿನ ಹಿರಿತನ ಯಾರಿಗೆ ಕೊಡ್ತಾರೆ? ನೀವು ಹಿರಿ ಮಗ ಕರೆದು, ಹಿರಿ ಸೊಸೆ ಕರೆದು, ಇಲ್ಲಿವರೆಗೂ ಗಂಡ ಹೆಂಡತಿ ನಾವು ಈ ಸಂಸಾರದ ಬಂಡೆಯನ್ನು ಎಳ್ಕೊಂಡು ಬಂದಿದ್ದೀವಪ್ಪ, ಇನ್ನು ಮುಂದೆ ನಮ್ಗೆ ವಯಸ್ಸಾಯಿತು, ನೋಡ್ಕೊಳಕ್ಕಾಗಲ್ಲ, ನೀವು ಮನೆ ನಡೆಸ್ಕೊಂಡು ಹೋಗಿ ಅಂದರೆ ಜವಾಬ್ದಾರಿ ಕೊಡ್ತಿರಲ್ಲ, ಕೊಡ್ತಿರಲ್ಲವ? ಬೇಗ ಕೊಟ್ಬಿಡೋ ಸೊಸೆ ಜವಾಬ್ದಾರಿ. ಹಾಂ, ಸಾಯಿವರೆಗೆ ಇಟ್ಕೋಬೇಡ್ರಿ. ನಮ್ಮ ಹಳ್ಳಿ ಕಡೆ ಒಂದು ಗದೆ ಮಾಡಿದ್ರೆ ಗೊತ್ತಿತ್ತಿಲ್ಲ, ಅತ್ತೆ ಒಂದು ಕಾಲ ನೋಡಬೇಕು ಚಂದ ಬಾಳೆ ಮಾಡ್ಕೊಂಡು ಹೊಂಟ್ರ ಅಂತಂದ್ರೆ ಎಲ್ಲ ನಿಮ್ದು ಐತವ ಅಥವಾ ಸೊಸೆ ಅತ್ತೆ ಅದರ ನೋಡೋಕ್ಕೂ ಸೊಸೆಗೆ ಜವಾಬ್ದಾರಿ ಕೊಟ್ಟು ಎಲ್ಲ ನಿಮ್ದು ಐತೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಬೋದು. ನೋಡ್ಕೊಂಡು ಹೇಳ್ಬೇಕು ಅಷ್ಟೇ ನಿಮ್ಗೆ. ಹಂಗೆ ದಸರಾತಿ ಮಹಾರಾಜನಿಗೆ ವಯಸ್ಸಾಗ್ತದೆ. ಮಾತನಾಡಿದ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ನೂತನ ಶಿಕ್ಷಣ ನೀತಿಯ ಮೂಲಕ ದೇಶದ ಸಂಸ್ಕೃತಿಯ ನೆಲೆಗಟ್ಟಿನಲ್ಲಿ ದೇಶಕ್ಕೆ ಭದ್ರ ಬುನಾದಿ ಹಾಕುತ್ತೇವೆ. ಸಮಾನತೆ ಸೃಷ್ಟಿಯಲ್ಲಿ ತಾಯಿ ಎಲ್ಲಾ ಮಕ್ಕಳನ್ನ ಸಮಾನವಾಗಿ ನೋಡಿದರು. ದೌರ್ಬಲ್ಯ ಉಳ್ಳ ಮಕ್ಕಳಿಗೆ ವಿಶೇಷ ಆರೈಕೆ ಮಾಡುವಂತೆ ಸಾಮಾಜಿಕ ಸಮಾನತೆ ನೀಡಬೇಕು. ನಿಲ್ಲಿಸಿ ಖಂಡಿತ ನಮ್ಮ ಸರ್ಕಾರ ಮಾಡತ್ತೆ ಅಂತ. ಆದರೆ ಸ್ವಾಮೀಜಿಯವರು ಅಷ್ಟು ಹಠ ಮಾಡಿ ಕೂತಿದ್ರೆ ಇನ್ನೂ ತಿಂಗಳು ಗಟ್ಟಲೆ ತಗೊಂತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಸ್ವಾಮೀಜಿಯವರು ಕೂತಿದ್ದ ಕಾರಣಕ್ಕೋಸ್ಕರ ಆ ಕೆಲಸ ಆಯಿತು. ಆ ಕೆಲಸದ ಫಲ ನೀವೆಲ್ಲರೂ ನಿಮ್ಮೆಲ್ಲರಿಗೂ ಸಿಗುವಂಥದ್ದೆ. ನಮಗೆ ನಿಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ಶಿಕ್ಷಣ ಅನ್ನುವಂಥದ್ದು ಬರೀ ಕೆಲಸಕ್ಕೋಸ್ಕರ ಹೋಗ್ತಿರುವಂಥದ್ದಲ್ಲ. ಮತ್ತು ಎಲ್ಲ ಶಿಕ್ಷಣ ಮಾಡೋಕ್ಕಂಥವ್ರಿಗೂ ಕೆಲಸ ಸಿಕ್ಬಿಡುತ್ತೆ ಅಂತಲೂ ಏನಿಲ್ಲ. ಶಿಕ್ಷಣ ಅನ್ನುವಂಥದ್ದೇ ಮನುಷ್ಯ ಸ್ವಾಭಿಮಾನದಿಂದ ಸ್ವಾವಲಂಬಿಯಾಗಿ ಬದುಕೋದಕ್ಕಿರುವಂಥ ಒಂದು ದೊಡ್ಡ ಮಾರ್ಗ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮುಖಂಡ ಸಿದ್ದಯ್ಯ, ಸಮಾಜ ಜಾಗೃತಿಯಾದರೆ ಸಮಾಜ ಎಚ್ಚರವಾಗುತ್ತದೆ, ಸಮಾಜ ಸಮಾಧಿಯಾದರೆ ಸಮಾಜ ನಾಶವಾಗುತ್ತದೆ. ಸ್ವಾಮೀಜಿಗಳನ್ನ ವಾಲ್ಮೀಕಿ ಜಾತ್ರೆಯ ಹೆಸರಿನಲ್ಲಿ ರಾಜ್ಯದ ಪ್ರತಿ ಗ್ರಾಮಗಳಲ್ಲಿ ಜಾಗೃತಿ ಮಾಡಿ ಸಂಘಟನೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಅದೇ ರೀತಿ ನನ್ನ ರಾಜಕೀಯ ಗುರುಗಳು,
ಮತ್ತು ಅನೇಕ ವಿಷಯಗಳಲ್ಲಿ ನನಗೆ ಮಾರ್ಗದರ್ಶನ ನೀಡಿರ್ತಕ್ಕಂತಹ ಮತ್ತೆ ನನ್ನೂರಿಗೆ ಒಂದು ಸಣ್ಣ 55-60 ಹಳ್ಳಿ ಮನೆಗಳಿರ್ತಕ್ಕಂತಹ ಹಳ್ಳಿಗೆ 1.5 ಕೋಟಿ ಗ್ರಾಂಟ್ ಅನ್ನ ಕೊಟ್ಟು ಇವತ್ತು ಹಳ್ಳಿಯನ್ನ ಒಂದು ಸಿಟಿ ತರ ಮಾಡಿದ್ದಾರೆ. ಒಂದೇ ಒಂದು ರೋಡ್ ಕೂಡ ಅಲ್ಲಿ ಇವತ್ತು ಮಣ್ಣಿನ ರೋಡ್ ಇಲ್ಲ, ಅಷ್ಟು ಅಭಿವೃದ್ಧಿ ಮಾಡಿದವರು ನಮ್ಮ ಈ 5 ವರ್ಷದ ಒಳಗಡೆ. ಅಂತ ಆ ತರ ಒಂದು ಮಾರ್ಗದರ್ಶನ ನೀಡಿ ಮತ್ತೆ ನನ್ನ ಹಳ್ಳಿಯನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟು ಅಲ್ಲಿರ್ತಕ್ಕಂತಹ ಎಲ್ಲ ಕಾರ್ಯಕರ್ತರುಗಳಿಗೂ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂತಹ ನಾಗೇಶನ್ ಅವರು ಈ ವೇದಿಕೆಯಲ್ಲಿದ್ದಾರೆ. ಅದೇ ತರ ನನ್ನ ಶಿಕ್ಷಣ ಜೀವನದಲ್ಲಿ ಪ್ರೌಢ ಶಿಕ್ಷಣ ಸಮಯದಲ್ಲಿ 8-9 ತರಗತಿಯಲ್ಲಿ ನಮ್ಮ ಸಿದ್ದಯ್ಯ ಮಾಸ್ಟರ್ ಮತ್ತೆ ಅವರ ಶ್ರೀಮತಿ ಅವರು ಅಂಜಾಕ್ಷಿ ಮೇಡಮ್ ಅವರು ನನಗೆ ಶಿಕ್ಷಕರು. ಅವರ ಎಲ್ಲ ಒಂದು ಏನು ತ್ರಿಮೂರ್ತಿಗಳು ಇವತ್ತು ಈ ವೇದಿಕೆಯಲ್ಲಿದ್ದಾರೆ. ನಾನೇ ಪುಣ್ಯವಂತ ಬಂಧುಗಳೇ. ಚಪ್ಪಾಳೆ ತಟ್ಟಿ ಚಳಿ ಇದೆ, ಸ್ವಲ್ಪ ತಟ್ಟಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಬಂಧುಗಳೇ, ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷ ರಾಮಮೋಹನ್, ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಮಹೇಶ್, ಮುಖಂಡರಾದ ಪರಶುರಾಮ್ ನಾಯಕ್, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಹನುಮ ಜಯಂತಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಚಿಕ್ಕಬಳ್ಳಾಪುರ ಹೊರವಲಯದ ಸುಲಾಲಪ್ಪ ದಿನ್ನೆ ವೀರಾಂಜನೇಯ ಸ್ವಾಮಿಯ ಕಡಲೆಕಾಯಿ ಪರಿಷೆ ಸಂಪ್ರದಾಯದಂತೆ ನೆರವೇರಿತು. ಇನ್ನು ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಸ್ವಾಮೀಜಿಯವರು ರಥೋತ್ಸವಕ್ಕೆ ಪೂಜೆ ಸಲ್ಲಿಸಿ ಭಕ್ತರ ಮೇಲೆ ಕಡಲೆಕಾಯಿ ಎರಚಿದರು. ಪ್ರತಿ ವರ್ಷದಂತೆ ಈ ಬಾರಿಯೂ ವಿಜೃಂಭಣೆಯ ಕಡಲೆಕಾಯಿ ಪರಿಷೆಗೆ ಅದ್ದೂರಿ ತಯಾರಿ ನಡೆಸಲಾಗಿತ್ತು. ಆದರೆ ಮೆಂಡೋನಾ ಸೈಕ್ಲೋನ್ ಪರಿಣಾಮದಿಂದಾಗಿ ಕೊಂಚ ಕಳೆಗುಂದಿತ್ತು. ಹನುಮ ಜಯಂತಿ ಅಂಗವಾಗಿ ನಡೆಯುವ ಕಡಲೆಕಾಯಿ ಪರಿಷೆಗೆ ಈ ಬಾರಿಯೂ 100+ ಸಂಖ್ಯೆಯಲ್ಲಿ ಜನಜಂಗುಳಿ ಸೇರಿತ್ತು. ಕಳೆದ 1 ವಾರದಿಂದ ವೀರಾಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರದೊಂದಿಗೆ ಶೃಂಗಾರಗೊಳಿಸಲಾಗಿತ್ತು. ಇಂದು ನಡೆದ ಕಡಲೆಕಾಯಿ ಪರಿಷೆಗೆ ಆದಿಚುಂಚನಗಿರಿ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಸಂಪ್ರದಾಯದಂತೆ ಜಡಲ ತಿಮ್ಮನಹಳ್ಳಿಯಿಂದ ಮೆರವಣಿಗೆ ಬಂದ ರಥೋತ್ಸವಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ನೆರೆದಿದ್ದ ಭಕ್ತರ ಮೇಲೆ ಕಡಲೆಕಾಯಿ ಎರಚಲಾಯಿತು. ಪರಿಷೆಯಲ್ಲಿ ಜನಪ್ರತಿನಿಧಿಗಳು, ಮುಖಂಡರು, ಭಕ್ತರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗಡಿ ವಿಚಾರವಾಗಿ ನಾವು ಯಾರ ಮೌನಕ್ಕೆ ಜಾರಿಲ್ಲ. ಹೀಗೆಂದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಗಡಿ ವಿಚಾರದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ. ಸಿಎಂ ಯಾರಿಗೆ ಏನು ಹೇಳಬೇಕು ಹೇಳಿದ್ದಾರೆ? ಬೆಳಗಾವಿ ಜಿಲ್ಲೆಯ ನಾಯಕರು ಸಿಎಂ ಅವರ ಸಂಪರ್ಕದಲ್ಲಿದ್ದೇವೆ. ಹಿರಿಯರು ಮಾತನಾಡುವಾಗ ನಾವು ಮಾತನಾಡಲ್ಲ, ಗಡಿ ವಿಚಾರದಲ್ಲಿ ಯಾವುದೇ ಅನಾಹುತ ಆಗುವುದಕ್ಕೆ ಬಿಡುವುದಿಲ್ಲ ಅಂತ ತಿಳಿಸಿದರು. ಅದು ಮುಂಚೆಯಿಂದನೂ ಕೂಡ ಆ ರೀತಿ ನಡ್ಕೊಂಡು ಬಂದಿತ್ತು, ಆದರೆ ಮಧ್ಯದಲ್ಲಿ ಅದನ್ನು ತೆಗೆದಿದ್ರು. ಬಟ್ ಈಗ ಮತ್ತೆ ಯಾವಾಗ ಹಾಕಿದಾರೋ ಅನ್ನೋವಂಥ ಅದನ್ನು ಏನಿದೆನೋ ಅಂಥೇಳಿ ನಾನು ಪರಿಶೀಲನೆ ಮಾಡ್ತೀನಿ. ಅದು ಕಮಿಷನರ್ ಜೊತೆಲೂ ಕೂಡ ಮಾಡ್ತೀನಿ, ಅದ ಮಾಹಿತಿ ತೊಗೊಂಡು ಅದ್ರ ಮೇಲೆ ಏನು ಮಾಡಬೇಕು ಅನ್ನೋವಂಥ ಒಂದು ಇಲ್ಲ. ಅದು ನಾನು ಇವತ್ತೇ ನೋಡ್ಕೋತೀನಿ, ನಾನು ನೋಡ್ಕೋತೀನಿ ಅದನ್ನು ಏನಾಗಿದೆ ಅನ್ನೋವಂಥದ್ದು. ಅದನ್ನು ಮಾಹಿತಿ ತೊಗೊಂಡ ಮೇಲೆ ನಾನು ಅದ್ರ ಬಗ್ಗೆ ನಾನು ಏನು ಮಾತಾಡಬೇಕು ಅಂತ ಮಾತಾಡ್ತೀನಿ. ಯಾರೂ ಕೂಡ ಮೌನಕ್ಕೆ ಜಾರಿಲ್ಲ. ನಾವು ಯಾಕೆ ಹೇಳ್ತಾ ಇಲ್ಲ ಅಂತಂದರೆ, ನಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಭಾಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಆ ಹಿರಿಯರು ಉತ್ತರ ಕೊಟ್ಟಮೇಲೆ ನಾವು ಕೊಡೋದು ಸೂಕ್ತ ಅಲ್ಲ ಅಂತೇಳಿ ನಾವೆಲ್ಲರೂ ಇದ್ದೀವಿ. ಸಿ ಎಂ ಸರ್ ಅವರ ಬೆಂಬಲದಲ್ಲಿದ್ದೀವಿ. ಯಾವುದೇ ರೀತಿಯ ಅನಾಹುತ ಆಗೋದಕ್ಕೆ ಬಿಡೋದಿಲ್ಲ. ಮತ್ತು ಯಾವಾಗ ಮುಖ್ಯಮಂತ್ರಿಗಳೇ ಉತ್ತರ ಕೊಟ್ಟಿದ್ದಾರೆ ಅಂದಮೇಲೆ ನಾವೆಲ್ಲರೂ ಕೂಡ ಅದಕ್ಕೆ ಸಹಮತಿಯನ್ನು ಸೂಚಿಸಿದ್ವಿ. ಅದು ಯಾವ ರೀತಿ ಮಾತಾಡಿದಾರೋ ಅವ್ರಿಗೆ ಗೊತ್ತು. ಬಟ್ ನಾವು ಕೂಡ ನಮ್ಮ ರಾಜ್ಯವನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆ ರೀತಿ ಮಾತಾಡಬಾರ್ದಾಗಿತ್ತು, ಆದರೆ ಮಾತಾಡಿದ್ದಾರೆ. ಅದಕ್ಕೆ ತಕ್ಕ ಉತ್ತರ ಸಿ ಎಂ ಅವರು ಕೊಟ್ಟಿದ್ದಾರೆ. ಇನ್ನು ಆಂಬ್ಯುಲೆನ್ಸ್ಗಾಗಿ ರಾಮಕ್ಕನ ಮಾರುವೇಷ ಹಾಕಿ ಕೊರಟಗೆರೆ ತಹಶೀಲ್ದಾರ್ ನಾಹಿದಾ ಜಂಜಮ್ ಸ್ಟಿಂಗ್ ಆಪರೇಷನ್ನಲ್ಲಿ ಆಂಬ್ಯುಲೆನ್ಸ್ ಸೇವೆಯ ನಿರ್ವಹಣೆಯ ವೈಫಲ್ಯವನ್ನು ಬಯಲು ಮಾಡಿದ್ದಾರೆ. ಸಾಂಗ್ಲೇನ ಸಿನಿಮಾದ ಶಂಕರ್ನಾಗ್ ರೀತಿಯಲ್ಲಿ ಮಾರುವೇಷ ಹಾಕಿದ ತಹಶೀಲ್ದಾರ್ ಆಂಬ್ಯುಲೆನ್ಸ್ ಸಿಬ್ಬಂದಿಯ ನಿರ್ಲಕ್ಷ್ಯ ಬಯಲು ಮಾಡಿದ್ದಾರೆ. 5:02 108ಕ್ಕೆ ಕರೆ ಮಾಡಿದರೆ ಸಂಜೆ 5:50ಕ್ಕೆ ಆಂಬ್ಯುಲೆನ್ಸ್ ಬರ್ತಿದೆ. 108 ಗ್ರಾಹಕರ ಪ್ರತಿನಿಧಿಗೆ ಜೊತೆ 2 ನಿಮಿಷ ಆಂಬ್ಯುಲೆನ್ಸ್ ಸಿಬ್ಬಂದಿ ಜೊತೆ 7 ನಿಮಿಷ ಸಂಭಾಷಣೆ ಮಾಡಿದ್ದಾರೆ. ತೋವಿನಕೆರೆಯಿಂದ ಕೊರಟಗೆರೆ ಪಟ್ಟಣಕ್ಕೆ ಆಗಮಿಸಲು ಸುಮಾರು 20 ನಿಮಿಷ ಸಾಕು, ಆದರೆ ಇನ್ನು ತಹಶೀಲ್ದಾರ್ಗೆ 1 ಗಂಟೆ ಆಗುತ್ತೆ ಅಂತ ಕಾದಿದ್ದಾರೆ. ರೋಗಿಗಳಿಂದ 16 ದೂರುಗಳು ಬಂದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಮಾರುವೇಷ ಧರಿಸಿದ್ದಾರೆ. 108 ತುರ್ತು ವಾಹನ ಸೇವೆಯ ಬಗ್ಗೆ ಅಸಮಾಧಾನಗೊಂಡ ತಹಶೀಲ್ದಾರ್ ಜಿಲ್ಲಾಧಿಕಾರಿ ಮತ್ತು ಡಿಎಚ್ ಬಗ್ಗೆ ದೂರು ನೀಡಿದ್ದಾರೆ. ಓಕೆ, ಅಷ್ಟೇ
ಯೋ ತಾಲೂಕಲ್ಲ ಒಂದೊಂದು ಗಾಡಿ ಇದಾವೆ ಅದು ಅದನ್ನು ನೀವು ಡೌನ್ಲೋಡ್ ಮಾಡಿ ಹೆಂಗೆ ಸರ್ ಡೌನ್ ಮಾಡಿದ್ರೆ ಗಾಡಿ ಕೂಡ ಮತ್ತೆ ಯಾರು ಮಾಡಿರ್ತಾರೆ ಸರ್ ನೀವು ಮಾಡಿದ್ರೆ ಯಾರು ಮಾಡೋಕ್ಕಾಗುತ್ತೆ ಇನ್ನು ಕ್ಯಾಂಟರ್ ಮತ್ತು ಆಟೋ ನಡುವೆ ಅಪಘಾತ ಸಂಭವಿಸಿದ್ದು ಇಬ್ಬರು ಸಾವನ್ನಪ್ಪಿರುವಂತಹ ಘಟನೆ ಕೊರಟಗೆರೆ ತಾಲೂಕು ಅರಸನಾಪುರ ಕಾಶಾಪುರ ಬಳಿ ನಡೆದಿದೆ ಕೊರಟಗೆರೆಯಿಂದ ಗೌರಿಬಿದನೂರಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಇದಾಗಿದ್ದು ಭೀಕರ ಅಪಘಾತದಲ್ಲಿ ಇಬ್ಬರು ಮಹಿಳೆಯರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂತಹ ದಾರುಣ ಘಟನೆ ನಡೆದಿದೆ ಕೊರಟಗೆರೆ ಪಟ್ಟಣದ ಮಿಲಾನಿ 25 ವರ್ಷದ ಜೈರಬಿ 70 ವರ್ಷದ ಈ ಇಬ್ಬರು ಮೃತದೇಹಗಳೆಂದು ಪತ್ತೆ ಹಚ್ಚಲಾಗಿದೆ ಇನ್ನು ಆಟೋದಲ್ಲಿದ್ದ ಮೂವರಿಗೆ ಗಂಭೀರ ಗಾಯಗಳಾಗಿದ್ದು ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಭೀಕರ ಅಪಘಾತದಲ್ಲಿ ಆಟೋ ಚಾಲಕ ಕಲಂದರ್ನ ಎರಡು ಕೈಗಳು ಕಟ್ಟಾಗಿದ್ದು ಇಬ್ಬರು ಮಕ್ಕಳ ಸ್ಥಿತಿ ಚಿಂತಾಜನಕವಾಗಿದೆ ಸುಮಾರು 5 ದಶಕಗಳಿಂದ ಉಚಿತ ಆರೋಗ್ಯ ಸೇವೆ ಮತ್ತು ಗ್ರಾಮೀಣ ಮಹಿಳೆಯರ ಪ್ರಸೂತಿಯಲ್ಲಿ ಸೋಲೂರಿನ ಸ್ನೇಹಾಲಯ ಆಸ್ಪತ್ರೆ ತನ್ನದೇ ಆದ ಕೊಡುಗೆ ನೀಡಿದೆ ಹೀಗೆಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಬಿ ಹೊಂಬಯ್ಯ ಬಣ್ಣಿಸಿದರು ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರಿನ ಸಂತ ಜೋಸೆಫರ ಧರ್ಮ ಕೇಂದ್ರ ಸ್ನೇಹಾಲಯ ಆಸ್ಪತ್ರೆಯಲ್ಲಿ ಸಂತ ಜೋಸೆಫರ ಯುವಕದ ಸಂಘದ ವತಿಯಿಂದ ಪೂಜ್ಯ ಸ್ವಾಮಿ ಮಿನಿಯೇಲರ್ 142ನೇ ಜನ್ಮದಿನದ ಸವಿನೆನಪಿಗಾಗಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಈ ಸ್ನೇಹಾಲಯ ಆಸ್ಪತ್ರೆ ಗ್ರಾಮೀಣ ಭಾಗದಲ್ಲಿ ಉಚಿತ ಮತ್ತು ಗುಣಮಟ್ಟದ ಆರೋಗ್ಯದ ಸೇವೆಯನ್ನು ಉತ್ಕೃಷ್ಟ ಮಟ್ಟದಲ್ಲಿ ನೀಡುತ್ತಿದೆ ನಾನು ಸಹ ನೆಲಮಂಗಲ ತಾಲೂಕಿನಲ್ಲಿ 24 ವರ್ಷ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ತಹಶೀಲ್ದಾರ್ ಆಗಿದ್ದ ವೇಳೆಯಲ್ಲೂ ಈ ಸೋಲೂರು ಭಾಗದ ಅನೇಕ ಮಹಿಳೆಯರು ತಮ್ಮ ಮರುಜನ್ಮ ಪ್ರಸೂತಿ ವೇಳೆಯಲ್ಲಿ ಆಸ್ಪತ್ರೆ ನೀಡಿದ ಉತ್ತಮ ವೈದ್ಯಕೀಯ ಸೇವೆಯನ್ನು ತಿಳಿಸಿದ್ದಾರೆ ಎಂದರು ಇದನ್ನು ನಾವು ಸೋಲೂರು ಶಕ್ತಿ ಕೇಂದ್ರ ಅಂತೀವಿ ಈ ಸ್ನೇಹಾಲಯದ ಹಾಸ್ಪಿಟಲ್ ಅನ್ನು ನಾನು ಸುಮಾರು ಒಂದು 20 ವರ್ಷಗಳಿಂದ ನಾನು ಕೇಳ್ತಾ ಇದ್ದೀನಿ ಒಳ್ಳೆ ಆರೋಗ್ಯ ಅದರ ಬಗ್ಗೆ ಭಾಳ ಗಮನವಿಟ್ಟು ನಮ್ಮ ಡಾಕ್ಟರ್ಸ್ಗಳು ಮಾಡ್ತಾಯಿದ್ದಾರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ನಾವು ಸೋಲೋರು ನಮ್ಮ ಕ್ರಿಶ್ಚಿಯನ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಕ್ಕಂಥ ವಿಷಯನ ನಾನು ಯಾವಾಗಲೂ ನಾನು ತಿಳ್ಕೊಂಡಿದ್ದೀನಿ ನಾನೇ ಒಂದು ಸಾರಿ ಇಲ್ಲಿ ಬರಬೇಕಲ್ಲ ಎಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಮ್ಮ ಟಿ ವಿ ಪಕ್ಕದಲ್ಲಿ ಇರ್ಬೋದು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಇವತ್ತು ನೋಡಿ ನನಗೆ ಭಾಳ ಸಂತೋಷವಾಯಿತು ನಮ್ಮ ಯುವಕರು ಇವರೆಲ್ಲ ಸೇರಿ ಇವತ್ತು ಒಳ್ಳೆ ಕೆಲಸ ಮಾಡ್ತಾಯಿದೆ ರಕ್ತದಾನ ಶಿಬಿರ ಇರ್ಬೋದು ಆಮೇಲೆ ಕಣ್ಣಿನ ಪೊರೆ ತೆಗಿಬೋದು ಹೃದಯ ತಪಾಸಣೆ ಇರ್ಬೋದು ಎಲ್ಲ ಒಳ್ಳೆ ಕೆಲಸ ಇದೆ ಇಂಥ ಒಳ್ಳೆಯ ಕೆಲಸಕ್ಕೆ ನಾವು ಪ್ರೋತ್ಸಾಹ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಮಾತೆಯರೇ ಆಗಲಿ ನಮ್ಮ ಸ್ವಾಮಿ ಅವರೇ ಆಗಲಿ ಕರೆದ್ರೆ ನಾನು ಪ್ರತಿಯೊಂದಕ್ಕೂ ನಾನು ಇಲ್ಲಿ ಅಟೆಂಡ್ ಮಾಡ್ತೀನಿ ನಾನು ಅವರಲ್ಲಿ ಒಬ್ಬನಾಗಿ ಇರ್ತೀನಿ ಅಂತ ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಇಲ್ಲ ನಾನು ಈಗ ಆಲ್ರೆಡಿ ಮುಂದಿನ ದಿನಗಳಲ್ಲಿ ಅಂದರೆ ನಾನು ಈಗ ಆಲ್ರೆಡಿ ಎಲ್ಲ ಶಕ್ತಿ ಕೇಂದ್ರಗಳಲ್ಲಿ ನಾನು ಇಂಥ ಆರೋಗ್ಯ ಶಿಬಿರಗಳನ್ನು ಮಾಡಿದ್ದೀನಿ ನನ್ನ ಮಕ್ಕಳು ಇಬ್ಬರು ಡಾಕ್ಟ್ರುಗಳೇ ಹೆಣ್ಮಕ್ಳುವೆ ಅವರು ಸಹ ಸರ್ವಿಸ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಇವರು ಸೇವೆ ಏನೇ ಸೇವೆ ಇದ್ದರೂ ನನ್ನ ಹೆಸರು ಒಂಬಯ್ಯ ಅಂತ ಅವ್ರು ತಿಳ್ಕೊಂಡು ನನಗೆ ಫೋನ್ ಮಾಡಿದ್ರೆ ನಾನು ಅಟೆಂಡ್ ಮಾಡ್ತೀನಿ ಇವ್ರ ಜೊತೇಲಿ ನಾನು ಯಾವಾಗಲೂ ಒಬ್ಬ ಇವರ ಜೊತೇಲಿ ಒಬ್ಬ ಸ್ನೇಹಮಯವಾಗಿದ್ದು ನಾನು ಸೇವೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ನಾನು ಹೇಳ್ತೀನಿ ಆಸ್ಪತ್ರೆಯ ಮುಖ್ಯ ವೈದ್ಯಕೀಯ ನಿರ್ದೇಶಕಿ ಡಾಕ್ಟರ್ ಸಿಸ್ಟರ್ ಗ್ಲಾಡಿಸ್ ಮಿನಿಸಿಸ್ ಮಾತನಾಡಿ ಇಂದಿನ ಯುವ ವೈದ್ಯರ ತಂಡ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ನೀಡಲು ಹಿಂಜರಿಯುತ್ತಿರುವುದು ಬೇಸರದ ಸಂಗತಿ ಯುವ ವೈದ್ಯರು ತಮ್ಮ ಜೀವನದ ಸ್ವಲ್ಪ ಭಾಗವಾದರೂ ಉಚಿತ ಗ್ರಾಮೀಣ ಆರೋಗ್ಯ ಸೇವೆಗೆ ಮೀಸಲಿಡಬೇಕು ಮನಸ್ಸಿನಲ್ಲಿ ಸೇವಾ ಮನೋಭಾವವಿರುವವರು ಮಾತ್ರ ವೈದ್ಯಕೀಯ ವೃತ್ತಿಗೆ ಬರಬೇಕು ಎಂದರು ಖುಷಿ ಆಗ್ತಿದೆ ಯಾಕಂದರೆ ನಮ್ಮ ಈ ಹಳ್ಳಿಯ ಯುವಕರೆಲ್ಲ ಒಟ್ಟಿಗೆ ಬಂದು ತುಂಬ ಕಷ್ಟಪಟ್ಟು ಈ ಶಿಬಿರವನ್ನು ಏರ್ಪಡಿಸಿದ್ದಾರೆ ನಾವು ಯಾವಾಗಲೂ ಹೇಳ್ತೀವಿ ಆರೋಗ್ಯವೇ ಭಾಗ್ಯ ಇನ್ನೊಂದು ಕಡೆ ಶಿಬಿರದ ರಕ್ತ ದಾನ ಮಾಡುವ ಶಿಬಿರದ ವಿಚಾರವನ್ನು ಕೇಳುವಾಗ ಏನಂದರೆ ರಕ್ತದಾನ ಜೀವದಾನ ಅಂತ ಹೇಳ್ತೀವಿ ಅದು ಬಹಳ ಮುಖ್ಯವಾಗಿದೆ ಕೆಲವರು ಯೋಚಿಸೋದು ರಕ್ತ ನಾವು ಯಾಕೆ ರಕ್ತ ದಾನ ಮಾಡಬೇಕು ನಾವು ಇಲ್ಲಿ ಆಸ್ಪತ್ರೆಯಲ್ಲಿ ಕೂಡ ರಕ್ತ ಬೇಕಾಗುತ್ತೆ ನಾವು ಯಾರ್ಯಾದರೂ ಇದ್ದೀರಾ ಕೊಡುವವರು ನಿಮ್ಮವರೇ ಅಲ್ವಾ ಇವರು ಅಂತ ಕೇಳಿದರೆ ಹೇಳೋದು ಇಲ್ಲ ಇಲ್ಲ ನಾವು ಕೊಡಲ್ಲ ನಾವು ಹೋಗಿ ಅಲ್ಲಿಂದ ತರ್ತೀವಿ ಇಲ್ಲಿಂದ ತರ್ತೀವಿ ಹೀಗೆ ಹೇಳ್ತಾರೆ ಆದರೆ ಜನರು ಯೋಚಿಸೋದಿಲ್ಲ ಅಲ್ಲಿ ಕೂಡ ಬೇರೆಯವರು ಕೊಡಬೇಕು ಆವಾಗ ಮಾತ್ರ ಅಲ್ಲಿ ರಕ್ತ ಇರುತ್ತೆ ಅದು ಜನ ಯೋಚಿಸಿಲ್ಲ ಆದರೆ ಇವತ್ತು ನಮ್ಮ ಯುವಕರೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ಶಿಬಿರವನ್ನೊಂದು ಏರ್ಪಡಿಸಿ ಜನರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್ ನಿಜವಾಗಲೂ ಇದೆ ನಮಗೆ ಆದರೆ ಒಂದು ಪ್ರಾಬ್ಲಮ್ ಏನಂತ ಹೇಳಿದರೆ ಈ ಹಳ್ಳಿಗಳಿಗೆ ಯಾವ ಡಾಕ್ಟರ್ಸು ಬಂದು ಕೆಲಸ ಮಾಡೋಕ್ಕೆ ಇಚ್ಛಿಸೋದಿಲ್ಲ ಯಾಕಂದರೆ ಹಳ್ಳಿ ಜನರಿಗೆ ನಾವು ಸೇವೆ ಮಾಡ್ತಾ ಇರುವಾಗ ಹಳ್ಳಿ ಜನರಿಗೆ ನಾವು ದೊಡ್ಡ ದೊಡ್ಡ ಬಿಲ್ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಅದು ಮಾಡೋಕ್ಕೆ ಆಗಲ್ಲ ನಮ್ಮಿಂದ ಅದು ಅಂದರೆ ಅದು ಅಂದರೆ ಸೇವೆ ಅಲ್ಲ ನಮಗೆ ಬೇಕಾಗಿರೋದು ಸೇವೆ ಜನ ಸೇವೆಗಾಗಿ ನಾವು ಬಂದಿರುವಂಥವರು ಹಾಗಾಗಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋಕ್ಕೆ ಇನ್ನೂ ಡಾಕ್ಟರ್ಸ್ಗಳು ನಾವು ಜನ ಸೇವೆಗಾಗಿ ಬರ್ತೀವಿ ಅಂತ ಹೇಳಿದರೆ ಇನ್ನು ಮುಂದೆ ಏನಾದರೂ ಮಾಡ್ಬೋದು ನಾವು ಅಂತ ನಾವು
ಇಚ್ಛಿಸ್ತೇನೆ ಸರ್. ತಮ್ಮ ಹೆಸರು ಡೆಸಿಗ್ನೇಷನ್? ನನ್ನ ಹೆಸರು ಡಾಕ್ಟರ್ ಸರ್ ಗ್ಲಾಡಿಸ್, MBBS DGO. ನಾವು ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಲ್ಲಿ ಓದಿದ್ದು ಸರ್. ಇನ್ನು ಈ ಸಂದರ್ಭದಲ್ಲಿ ಫಾದರ್ ಚಾರಪ್ಪ, ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್, ಸಂತ ಜೋಸೆಫ್ ಯುವಕರ ಸಂಘದ ರಾಘವೇಂದ್ರ, ಸಂತೋಷ್, ಶಂಕರ್, ಸ್ಟ್ಯಾನ್ಲಿ, ಕಾಮರಾಜು, ಬಸಪ್ಪಾಜಿ, ಉಮೇಶ್, ಚೇತನ್ ಸಂಗಡಿಗರಿಂದ ಶುಶ್ರವ್ಯ ಪ್ರಾರ್ಥನೆ ನಡೆಸಿಕೊಟ್ಟರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಇದಿಷ್ಟು ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.